ಅಂದ್ರೆ ಜನಪದ ಸಾಹಿತ್ಯ ಹೇಳೋದು ಒಂದು ಕಲೆ, ಆದ್ರೆ ಹರಿಕಥೆ ಹೇಳೋದು ಮತ್ತೊಂದು ಪ್ರತಿಭೆ. ಅಂದ್ರೆ ಹರಿಕಥೆನೂ ಮಾಡ್ತೀರಿ? ಅದನ್ನ ಯಾವ್ದಾದ್ರು ಒಂದು ಜನಕ ತಂಬೂರಿ ಶೈಲಿಲಿ, ತಂಬೂರಿ ಶೈಲಿ ಜಾನಪದ ಕಥೆ ಅಂತ ಹೇಳಿ ಇದೆ. ಅದರಲ್ಲಿ ಒಂದು 12 ಕತೆ ಕಲಿಸ್ತೀನಿ ಗುರುಗಳ. ದೇವನಟ್ಟಿ ಕಾಳಮ್ಮ, ಶರಣಿ ಶಂಕಮ್ಮ, ಸಿದ್ದಪ್ಪಾಜಿ ಪವಾಡ, ತಲೆಗೆ ದೊಡ್ಡವ್ರ ಕತೆ, ಕೆಂಪಚಾರಿ ಸತ್ಯ ಪರೀಕ್ಷೆ, ಮೈದಾಳ ರಾಮನ ಕತೆ, ಮತ್ತೆ ಬಂಜವಣ್ಣಮ್ಮನ ಕತೆ, ನೀಲಿ ಸಿದ್ದಪ್ಪಾಜಿ ಪವಾಡ, ಮತ್ತೆ ನಂಜುಂಡೇಶ್ವರ ಮತ್ತು ಚಾಮುಂಡೇಶ್ವರಿ ಕತೆ, ಶಂಭು ನಾಗಲಿಂಗೇಶ್ವರ ಅಂತ ಈಗ ಒಂದು ಕ್ಯಾಸೆಟ್ ಮಾಡಿದೀವಿ. ಇದ್ರಲ್ಲೆಲ್ಲ ಮಾಡ್ತೀನಿ ಗುರುಗಳೇ. ಇದರಲ್ಲಿ ಬರ್ತಕ್ಕಂಥದ್ದು ಈ ಸರಣಿ ಶಂಕಮ್ಮನ ಕಥೆಯಲ್ಲಿ ಬರುವಂತ ಕತೆ ಗುರುಗಳೇ, ಅದು ನಿಮ್ಮ ಮುಂದೆ ಒಂದು ಚಿನ್ನಾಡು ಕೊಯಮತ್ತೂರು ದೇಶ ಬೇಡದ ಕಣಿವೆ ಕತ್ತರದ ಕಳುವಾರ ಉಮ್ಮತ್ತು ಮಳುವಾರ ಮೂರು ಮುಳು ಕೋಪು ಮುಸುಮಿಡ ನಾದಿ ಬಿಚ್ಚಿಗತ್ತಿ ಮನಸಾಲು ವಿಷಮ ರಾಜಗುತ್ತಿ ಹೊನ್ನ ಚನ್ನಾಡು ಗೀಣಗಳಾದಿ ಕಚ್ಚುವ ಸರಪಳಗಳ ಕಾಟ ಎತ್ಕೊಂಡೋಗುವ ಗಂಡುಲಿಗಳ ಕಾಟ ಹಿಂಡು ಆನೆಗಳ ಕಾಟ ಇಂದು ಉಚ್ಚುತಿಗಳ ಕಾಟ ಬಿದಿರಮಳಾಗುತ್ತಿ ಏಳು ಬಾಯಿ ಉನ್ನತದಲ್ಲಿ ಸ್ವಾಮಿ ಮಾದೇಶ್ವರ ಏಕಾಂಗಿಯಾಗಿ ಒಡೆದು ಮೂಡಿರುವರಂತೆ ಒಡೆದು ಮೂಡಿರುವಂತ ಸ್ಥಳದಲ್ಲಿ ಸ್ವಾಮಿಯವರು ಇತ್ತಗೆ ಉಳಿ ಸುತ್ತಿಗೆಯಿಂದ ಒಡೆದದ್ದಲ್ಲವಂತೆ ಆ ಸ್ವಾಮಿಯ ರೂಪನ್ನ ಕಂಡದ್ದಲ್ಲವಂತೆ. ಈ ತರ ಅಂತ ಎಷ್ಟು ಹಾಡುಗಳು ನಿಮ್ಮ ನೆನಪಿನ ಬುದ್ಧಿಯಲ್ಲಿದ್ದಾವೆ? ಇದೇ ಗುರುಗಳೇ, ಇಷ್ಟು ಹಾಡುಗಳು ಅಂತ ಅಂದಾಜಿನ ಮೇಲೆ ಅಮ್ಮಮ್ಮ ಅಂದ್ರೂ ಗುರುಗಳೇ ಒಂದು 500-600 ಹಾಡುಗಳು ನನ್ನ ತಲೆಯಲ್ಲಿ ಇದೆ. ಪುಸ್ತಕ ನೋಡ್ತದೇನೆ ಅಂದ್ರೆ ಯಾವುದೇ ಒಂದು ಕಥೆಯನ್ನ ಯಾರಾದ್ರೂ ಕರೆದು ಈ ಕತೆ ಹಾಡ್ಬೇಕು ಅಂತ ತಕ್ಷಣ ಅಲ್ಲೇ ರಿಕಾರ್ಡ್ ಮಾಡ್ಕೊಂಡು ಅಲ್ಲೇ ನೆನಪಿಸ್ಕೊಂಡು ಹಾಡ್ತೇನೆ. ದೇವರು ನಿಮ್ಗೆ ಒಳ್ಳೆ ಬೇರೆಯವರು. ಈಗ ಮಗ ತೀರ್ಕೊಂಡ್ಬಿಟ್ಟಿರ್ತಾನೆ, ಮಗ ತೀರ್ಕೊಂಡ್ಬಿಟ್ಟಾಗ ಸ್ವಾಮಿ ನಮ್ಮ ಮಗ ತೀರ್ಕೊಂಡ್ಬಿಟ್ಟವನು ಒಬ್ಬನೇ ಮಗ ಆಡಿ ಸ್ವಾಮಿ ಅಂತ ಅಂದಾಗ ಈ ಹಾಡು ಹಾಡೋದು ಆ ಸಂದರ್ಭಕ್ಕೆ ತಕ್ಕಂತ ಹಾಡುಗಳೇ. ಎತ್ತು ಹೊತ್ತು ಸಾಕಿದ ಮಗನ ಕಿತ್ತುಕೊಂಡೆಯ ಎತ್ತ ತಾಯಿಯ ಹೊಟ್ಟೆಗಿಂದು ಕಿಚ್ಚು ತುಂಬಿದೆಯ ಓ ಶಿವನೇ ಹೆಚ್ಚುವತ್ತು ಸಾಕಿದ ಮಗನ ಮಾಡಿ
ಹೇಳ್ಬೇಕಂದ್ರೆ ಒಬ್ಬ ತಂದೆ ತನ್ನ ಏಕೈಕ ಪುತ್ರನನ್ನ ಕಳೆದುಕೊಳ್ಳೋ ದುಃಖ ಇದೆಯಲ್ಲ ಆ ದುಃಖನ ನಮ್ಮದಾಗ ಮಾಡ್ಬಿಟ್ರಿ ನಿಮ್ಮ ಗೀತೆಯ ಮೂಲಕ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಫೀಲ್ ಆಯ್ತು ಎಲ್ಲೋ ಒಂದು ಕಣ್ಣಲ್ಲಿ ಒಂಥರ ನೀರೇ ಬಂದ್ರಿ. ನಿಜ ತುಂಬಾ ಚೆನ್ನಾಗಿ ಇದು ಮಾಡಿದ್ರಿ ಮಾಧವರವರೇ, ನೀವು ಹರಿಕಥೆನು ಮಾಡ್ತೀನಿ ಅಂತ ಹೇಳಿದ್ರಿ, ತುಂಬಾ ಸಂತೋಷ. ಅದು ಕೂಡ ಒಂದು ಪ್ರಕಾರ, ಜನಗಳನ್ನ ಮನರಂಜಿಸುವ ಒಂದು ಪ್ರಕಾರ, ಅದು ಮನರಂಜನೆ ಪ್ರಕಾರ. ಈ ಹರಿಕಥೆನ ನೀವು ರಾತ್ರಿ ಬೆಳಗಾನ ಮಾಡ್ತೀರಿ ಅಂದ್ರೆ ನೂರಾರು ಜನ ಕೂತಿರುವಂತ ಒಂದು ಸಭೆ ಸಮಾರಂಭದಲ್ಲಿ ಹರಿಕಥೆ ಮಾಡುವಾಗ ರಾತ್ರಿ ಬೆಳಗಾನ ಮಾಡುವಾಗ ಆ ಸಭಿಕರನ್ನ ಆ ಕಥೆಯ ಓಟದ ಮಧ್ಯೆ ಹಿಡಿದಿಟ್ಕೊಂಡು ಸ್ವಲ್ಪ ಅವ್ರನ್ನ ಲವಲವಿಕೆಗೊಳಿಸಬೇಕಾಗುತ್ತೆ. ಅದಕ್ಕೆ ನೀವು ಯಾವ ತರ ಅವ್ರನ್ನ ಮಧ್ಯ ಯಾವ ರೀತಿ ರಂಜಿಸ್ತೀರಿ? ನಿದ್ದೆ ಬರುವ ಟೈಮಲ್ಲಿ ಒಂದು ಹುಕ್ಕತೆ ಅಂತ ಮಾಡ್ತೀವಿ. ಏನಾದ್ರು ಅಕಸ್ಮಾತ್ ಏನಾದ್ರು ಟೀ ಅಥವಾ ಏನಾದ್ರು ಹಾಲು ಕಾಫಿ ಎಲ್ಲ ತಂದು ಕೊಡ್ತಾರೆ. ಆ ಕೊಡೋ ಇದ್ರಲ್ಲಿ ಟೀ ಕೊಡುವಾಗ್ಲೇ ಅದಕ್ಕೊಂದು ಆಸೆ, ಅವ ಟೀ ಕುಡಿಬೇಡಿ ಕಂಡ್ರವ ತಿಕ್ಲಿ ಹಿಡಿತದೆ. ಮತ್ತೆ ಅವ ಕಾಫಿ ಕುಡಿಬೇಡಿ ಕಂಡ್ರವ ಕಾಲ್ರ ಆಯ್ತದೆ ಅನ್ನೋದು. ಆಮೇಲೆ ಇನ್ನೇನ್ ಸ್ವಾಮಿ ಕುಡಿಬೇಕು, ಇನ್ಮೇಳದವ್ರು ಸಾರ್ ನೀರ್ ಕುಡಿಬೇಕು, ಅಯ್ಯೋ ನೀರ್ನು ಕುಡಿಬೇಡ ಪುಣ್ಯಾತ್ಮ ನಿಗದ್ಕತಾರೆ ಅನ್ನೋದು. ಈ ರೀತಿ ಗ್ರಾಮೀಣ ಭಾಗದ ಇರ್ತಾರೆ ಆಸೆದ ಚೌಕಟ್ಟು. ಅವಾಗ ನಾವು ಕತೆ ಮಾಡುವಾಗ ಈ ಹೆಂಗಸರುಗಳೆಲ್ಲ ಜಾಸ್ತಿ ಮಾತಾಡೋದು, ಏನು ಚೆನ್ನಾಗಿ ಮಾಡ್ತಾರೆ, ಏನ್ ನಿಜ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇರ್ತಾರೆ. ಆಗ ಅವ್ರನ್ನೊಂಚೂರು ನೋಡ್ಬಿಟ್ಟು ಏನವ ಇಷ್ಟೊಂದು ಮಾತಾಡ್ತಿರಲ್ಲವ, ನಿನ್ನ ಹೆಸರೇನವ ಅಂತ ಕೇಳೋದು. ಅಲ್ಲೇ ಒಂದ್ ಮೂರ್ ಜನದ ಹೆಸರುಗಳು ತಗೊಂಡು, ಅವ ನಿನ್ನ ಹೆಸರು ನಿಂಗಮ್ಮನ, ಓ ನಿನ್ನ ಹೆಸರು ಬೋರಮ್ಮನ, ನಿನ್ನ ಹೆಸರು ಸುಂದರಮ್ಮನ, ಈ ಮೂರ್ ಜನ ತಗೊಂಡು ಅಯ್ಯೋ ನಮ್ಮೂರಲ್ಲೂ ಇರ್ತು ಕಣವ. ಹಾಗೆಲ್ಲ ಆಗಾಗ್ಲೂ ಹಾಗೆ ಪರ್ಸಲೆ ಕಡಿಸ್ತಿದ್ರು, ಕುಂತ್ಕೊಂಡು ಮಾತಾಡ್ತಿದ್ರು ಇಬ್ರು. ಅಯ್ಯೋ ಸುಂದರಕ್ಕ ಪಕ್ಕ ಇದ್ ಏನಕ್ಕ ಊಟ ಮಾಡಿದ್ರ, ಅಯ್ಯೋ ಮಾಡ್ದಕ್ಕನ್ ಬವ್ವ, ಓಲಿ ನಿನ್ ಗಂಡ ಎಲ್ಲೋದ್ನವ, ಅಯ್ಯೋ ನನ್ ಗಂಡನಿಗೆ ಗೌರ್ಮೆಂಟ್ ಕೆಲಸಕ್ಕನವ, ಗೌರ್ಮೆಂಟ್ ಕೆಲಸ ಬಂದು 15,000 ಸಂಬಳಕ್ಕನವ ಅಂತ ಇವರು ಬೋರಕ್ಕ ಹೇಳಿದ್ರು ಅಂತ ಹೇಳೋದು. ಇನ್ನೊಬ್ಳು, ಅಕ್ಕ ನಿನಗೆ ಗೌರ್ಮೆಂಟ್ ಕೆಲಸ ನಿನ್ ಗಂಡನಿಗೆ ಅಂದ್ರೆ ನನ್ನ ಗಂಡನಿಗೆ ಪ್ರೈವೇಟ್ ಕಣಕ, ಇದ್ಯಾವ್ದು ಟೊಯೋಟಾ ಅಂತ ಮಾಡ್ಕೊಂಡವ್ರೆ, 20,000 ಸಂಬಳ ಕೊಡ್ತಾರೆ ನನ್ನ ಗಂಡನಿಗೆ ಅಂತ ಇನ್ನೊಬ್ಳು ಹೇಳ್ದಂಗೆ. ಇನ್ನೊಬ್ಬ ಇವರಿಬ್ರು ಸೇರ್ಕೊಂಡು ಮೂರನೇವಳು ಕೇಳ್ದಂಗೆ, ಮೂರನೇವಳು ಕೇಳಿದಾಗ, ಅಕ್ಕ ನಿನ್ ಗಂಡ ಏನ್ ಕೆಲ್ಸ್ಕೋದನಕ್ಕ, ಅಯ್ಯೋ ಸುಮ್ಮನವ ಅವನ್ ಸುಂದ ಏನ್ ಹೇಳಿ, ಮೂರ್ ಮೂರ್ ಮುದ್ದೆ ಉಣ್ಕೊಂಡು ಮನ್ಗು ಕೊಣಗು ತಿರಿಕೊಂಡ್ ನಿಂತವನೆ, ಅವನೇನ್ ಹೇಳಿ ಸುಮ್ಮಿರವ, ಅಯ್ಯೋ ಹೋಲಿ ಬಿಡಕ್ಕ ಏನೋ. ಅಕ್ಕ ನನ್ ಗಂಡ ಒಂದ್ 10 ರೂಪಾಯಿ ಟಿಕೆಟ್, ಆಗ ಲಾಟ್ರಿ ಟಿಕೆಟ್ ಒಂದು ಬರ್ತಿತ್ತು, ಲಾಟ್ರಿ ಟಿಕೆಟ್ ತಕ ಬಂದ್ಬಿಟ್ಟು 1,00,000 ಹೊಡೆದ್ಬಿಟ್ಟದಕ್ಕ ನಮಗೆ, 1,00,000 ಹೊಡೆದ್ಬಿಟ್ಟು ನನ್ನ ಗಂಡ ನಮ್ಮೂರ್ಲಿ ಲಕ್ಷಾಧೀಶ್ವರ ಬಾಲಾಗಿ ಊಟ ಮಾಡ್ಲ ಲಕ್ಷಾಧೀಶ್ವರ ಅಂತ ಲಕ್ಷಾಧೀಶ್ವರನ ಕಟ್ಬಿಟ್ಟವ್ ನನ್ನ ಗಂಡನಿಗೆ. ಎರಡನೇವಳೆ ಮಾಡುದು, ಓಹೋ ಲಕ್ಷಾಧೀಶ್ವರ ಇವಳು ಗಂಡ ಆದ್ರೆ ಮೇ ನನ್ನ ಗಂಡ 100 ರೂಪಾಯಿ ಟಿಕೆಟ್ ತಕ ಬಂದ್ಬಿಟ್ಟು 1 ಕೋಟಿ ಹೊಡೆದ್ಬಿಟ್ಟದಕ್ಕ ನಮಗೆ, 1 ಕೋಟಿ ಹೊಡೆದ್ಬಿಟ್ಟು ನನ್ನ ಗಂಡು ನಮ್ಮೂರ್ಲೇ ಏ ಕೋಟ್ಯಾಧೀಶ್ವರ ಬಾಲಾಗಿ ಊಟ ಮಾಡ್ಲ ಕೋಟ್ಯಾಧೀಶ್ವರ, ಎಲ್ಗೋಯ್ತಾ ಇಲ್ಲ ಕೋಟ್ಯಾಧೀಶ್ವರ ಅಂತೇಳಿ ಕೋಟ್ಯಾಧೀಶ್ವರನ ಹೆಸರನ್ನೇ ಮಾಡ್ಬಿಟ್ಟವ್ರೆ. ಇವರಿಬ್ರು ತಿರಿಕಂದು ಮೂರನೇವಳು ಕೇಳ್ದಂಗೆ, ಅಲ್ಲ ನಿನ್ ಗಂಡನ್ಗೆ ಏನು ಹೊಡಿಲಿಲ್ವ ಮೀ ಅಂತ ಅಂದಾಗ, ಅಯ್ಯೋ ನನ್ ಗಂಡನ್ಗೆ ಏನ್ ಹೊಡೆದವ, ಅದೇ ನಮ್ಮ ನಾನ್ ಕಾಣದಂಗ ನಿಮ್ಮಿಬ್ರು ಲಾಟ್ರಿ ಟಿಕೆಟ್ ಅದ ಯಾವ ಮಾಹಿತಿ ತಂದ್ರವ, ಅಲ್ಲ ಕಣವ ನಿನ್ ಗಂಡ ಕೋಟ್ಯಾಧೀಶ್ವರ, ಇವಳು ಗಂಡ ಲಕ್ಷಾಧೀಶ್ವರ, ನನ್ನ ಗಂಡ ಏನು ಗೊತ್ತಲೆ ಬೆಳಗಾನ ನನ್ ಜೊತೆ ಗೊಂಟೇಸುವ. ಒಂಥರ ಬೇರೆ ರೀತಿಯ ಅವ್ರನ್ನ ಮನಸ್ಸನ್ನ ಗೆಲ್ಲದಿದೆ, ಅಲ್ಲಿನ ಸ್ಥಳೀಯ ಭಾಷೆಯನ್ನ ಬಳಸಿ ನೀವು ತಮಾಷೆ. ಹರಿಕಥೆಯ ದಾಸರ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಜನಪದ ಗೀತೆಗಳನ್ನ ಹಾಡಬೇಕು, ನಾನು ಒಂದ್ 10 ಜನ ಮುಂದೆ ನಾನು ಹೆಸರು ಗಳಿಸಬೇಕು ಅನ್ನೋ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಬರುತ್ತೆ, ಒಂದು ಅಭಿರುಚಿ ಆಗುತ್ತೆ ಅಂತ ಒಂದು ಬಾಲ್ಯದ ಯಾವ್ದಾದ್ರು ನೆನಪು ನಿಮ್ಮಲ್ಲಿ ಇದೆಯಾ? ಇದೆ ಗುರುಗಳೇ, ನಾನು ಸ್ಕೂಲಲ್ಲಿ ಇರುವಾಗ ನನಗೆ ಟೀಚರ್ಗಳು ಸರ್ಗಳು ಎಲ್ಲ ನೋಡ್ಬಿಟ್ಟು, ಏ ಮಾದೇವು ಒಂದು ನೀನೊಂದು ಪದ್ಯ ಆಡ್ಬೇಕು, 5ನೇ ತರಗತಿಲೂ ಏನೋ ಧರಣಿ ಮಂಡಲ ಮಧ್ಯೆ ಪುಣ್ಯಕೋಟಿ ಅಂತ ಒಂದು ಪದ್ಯ ಬರುತ್ತೆ, ಅದನ್ನ ಏ ನೀನ್ ಆಡು ಇದನ್ನ ಚೆನ್ನಾಗಿ ಆಡ್ತೀಯ, ಆಗ ಸ್ವಲ್ಪ ಮಾಸ್ಟರ್ಗಳು ಗುರುತಿಸಿದ್ರು, ಗುರುತಿಸಿದ್ರು ಅಂದ್ರೆ ಏನಾದ್ರು ಮಾತಾಡೋ ಅಧ್ಯಾಪಕರು ಕೊಟ್ಟಂತೋತ್ಸಾಹ. ಇದೇ ಕಾರಣ ಗುರುಗಳು, ಇದೇ ಮೊದ್ಮೊದ್ಲು ನಾನು ಆಡಿರ್ತಕ್ಕಂತ ಗೀತೆ ಅಂದ್ರೆ ಇದೇ ಮೊದ್ಮೊದ್ಲು ಗುರುಗಳು, ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋದು. ಇದು ಈ ಪ್ರತಿಭಾ ಕಾರಂಜಿ ಅಂತ ಮಾಡ್ತಿದ್ರು, ಶುಕ್ರವಾರ ಪ್ರತಿಭಾ ಕಾರಂಜಿ ಅಂತ ಮಾಡ್ತಿದ್ರು. ಅವಾಗ ಏ ಮಾದೇವನ ಹೆಸರು ಬರ್ಕೊಳ್ಳಿ, ಅವನು ಒಂದು ಹಾಡು ಹೇಳಿ ಅಂತ ಬರ್ಸಿದ್ರು. ಇವ್ರು ಎಲ್ರು ಬರೀ ಪುಣ್ಯಕೋಟಿ ಪದ್ಯನೇ ಆಡ್ತಿದ್ರು, ಎಲ್ಲ ಅದೇ ಹಾಡು, ಒಂದು 32 ಜನ ಹುಡುಗರುಗಳು ಅದನ್ನೇ ಆಡಿದ್ರು ಪ್ರದೀಪ್ ಕಾರಂಜಿಲಿ. ನಾನು 33ನೇ ಅವನು, ನಾನು
ನಾನು ಮುಗಿಸ್ಕೊಂಡು ಸಾರ್ ಅವರೆಲ್ಲ 32 ಜನ ಅದನ್ನೇ ಆಡೋರೆ ಇನ್ ನಾನು ಅದನ್ನೇ ಆಡಿದ್ರೆ ಇವರೆಲ್ಲ ಬರಿ ಅದನ್ನೇ ಆಡ್ತಾರೆ ಬೇಡಿ ಸರ್ ನನ್ನ ಹೆಸರು ಕ್ಯಾನ್ಸಲ್ ಮಾಡ್ಬಿಡಿ ಅಂತ ನಾನು ಹೋಗಿ ಪ್ರಿನ್ಸಿಪಲ್ ಅವರಿಗೆ ನಮ್ಮ ಹೆಡ್ ಮಾಸ್ಟರ್ ಹೇಳಿದಾಗ ಅವರು ಏನಂದ್ರು ಏ 32 ಜನ ಆಡೋರೆ ನೀನು 33 ನೇವನಾದರೂ ಚಿಂತೆ ಇಲ್ಲ ನೀನು ಆಡಬೇಕು ನಿನ್ನ ಪ್ರತಿಭೆ ನೀನು ತೋರಿಸು ಅಂತ ಹೇಳಿದ್ರು ಆಯ್ತು ಸರ್ ನೀವು ಹೇಳ್ದಂಗೆ ಆಡ್ತೀನಿ ಅಂದ್ಬಿಟ್ಟು ಕೈ ಕಟ್ಕೊಂಡು ಧರಣಿ ಮಂಡಲ ಮಧ್ಯದೊಳಗೆ ಮೇರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯನ ನಿಂತು ಪೇಳ್ದೆನು ಉದಯ ಕಾಲದೊಳೆದ್ದು ಗೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಮುದದಿ ತಿಲಕವ ನಣೆಯೊಳಿಟ್ಟು ಚದುರ ಶಿಲೆಯನ್ನು ಹಾಕಿದ ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿ ಕತೆ ಇದು ಅಂತ ಮದ್ಮತೆ ಇದನ್ನ ಸೇರಿಸ್ತಾ ಇದ್ವಿ ಇದನ್ನ ಕೇಳ್ಬಿಟ್ಟು 32 ಜನದ್ದೆಲ್ಲ ಹೋಯ್ತು ನಮ್ಮ 33 ಆಡಿದ್ದಲ್ಲ ನಮಗೆ ಪ್ರಥಮ ಬಹುಮಾನ ಪೆನ್ ನನಗೆ ಅದೇ ಹಾಡನ್ನ ಹಾಡಿದ ವಿದ್ಯಾರ್ಥಿಗಳ ಪೈಕಿ ನೀವು ಒಬ್ಬರಾದ್ರೂ ನಿಮ್ಮದೇ ಆದ ವಿಶಿಷ್ಟವಾದ ದಾಟಿ ಮಾಡಿದ್ರಿ ಅನ್ಕೊಂಡ್ರಿ ಇಂಥ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮದೇ ಆದ ಒಂದು ವಿಶೇಷತೆ ಇತ್ತು ಅಂತ ನಾವು ಕಾಣಿಸ್ಕೋಬಹುದು ಅದರಿಂದ ನೀವು ಜನಪದ ಸಾಹಿತ್ಯನ ಅವತ್ತಿಂದ ಬೆಳೆಸ್ಕೊಂಡು ಹಾಡುಗಾರಿಕೆನ ಬೆಳೆಸ್ಕೊಂಡ್ರಿ ಪೆನ್ನು ಕೊಟ್ಟರು ಅವಾಗಿನಿಂದ ನನಗೆ ಸ್ಫೂರ್ತಿ ಬಂತು ನಿಮ್ಮ ಬಾಲ್ಯದ ಮೊದಲ ಬಹುಮಾನ ಪೆನ್ನು ಕೆಲವು ಜನಗಳಿಗೆ ಒಂದು ಇಂಥ ಹಾಡನ್ನ ಆಡ್ಬೇಕು ಅಂತ ಒಂದು ಬಹು ಬೇಡಿಕೆಯ ಒಂದು ಗೀತೆ ಇರುತ್ತೆ ಅಂತ ಒಂದು ಬಹು ಬೇಡಿಕೆಯ ಗೀತೆ ಯಾವುದು ಜಾನಪದದಲ್ಲಿ ಬಹು ಬೇಡಿಕೆ ಅಂತ ಅಂದ್ರೆ ಈ ಈಗ ತೀರೋಗಿರೋ ಮನೆಗೆ ಹೋದಾಗ ಕತ್ಲೆ ಅಂತ ಕರೀತಾರೆ ಆ ಮನೆಗೆ ಕತ್ಲೆ ಅಂತ ಇದ್ ಮಾಡ್ತಾರೆ ಆಗ ಬಹು ಬೇಡಿಕೆ ಅಂದ್ರೆ ಹೇಗೆ ಮನೆಯಲ್ಲಿ ಆಮೇಲೆ ಜವರಾಯ ಬಂದಾರೆ ಏನಿಲ್ಲ ಜವರಾಯ ಬಂದಾರೆ ಅವ ಬರಿ ಕೈಲಿ ಬರಲಿಲ್ಲ ಒಳ್ಳೊಳ್ಳೆ ಮರವ ಕಡಿ ಬಂದ ಫಲ ಬಿಟ್ಟ ಮರವ ಕಡಿ ಬಂದ ಜವರ ಜವರ ಜವರಾಯ ಬಂದಾರೆ ಭಕ್ತಿ ಪ್ರಧಾನವಾಗಿಯೂ ಭಕ್ತಿಯಿಂದ ಆರಾಧಿಸಿದಂಗೂ ಆಗ್ಬೇಕು ಶಾಪ ಆಗ್ತಂಗೂ ಆಗ್ಬೇಕು ಒಂದು ಟೈಲರ್ ಕಲ್ತಿದ್ದೀನಿ ಹೊರಗಡೆ ಆದ್ರೆ ಟೈಲರ್ ಅಲ್ಲಿ ಬಟ್ಟೆ ಹಾಕೊಂಡು ಟೈಲರ್ ಹೊಡೆಯುವಾಗ ಆ ಕಿಚ್ ಕಿಚ್ ಕಿಚಿ ಅನ್ನೋ ಶಬ್ದದಲ್ಲಿ ಅಲ್ಲೂ ನಿಮ್ಗೆ ನಾದ ಅದನ್ನು ಅದನ್ನ ಇದ್ ಮಾಡ್ಕೊಂಡು ಹಾಡೇಳೋದು ವರಾಜೇ ಶ್ರೀವನದಲ್ಲಿ ನಾಜೂಕಿನ ಬೀದಿ ಕಚ್ಕಚ್ಚ ಅನ್ಸೋದು ಆ ಇದ್ರಲ್ಲಿ ಈ ಇವ ಯಾರು ಮ್ಯಾನೇಜರ್ ಇದ್ನಲ್ಲ ಅವ ನೋಡ್ಬಿಟ್ಟು ಏ ಬರಲಿ ನಡೆಯೋ ಓ ಅಂದ್ರೆ ನೀವು ಈ ಒಂದು ಕಲಾವಿದ ವೃತ್ತಿ ಜೊತೆಗೆ ಒಂದು ವೃತ್ತಿನ ಇದ್ ಮಾಡ್ಕೋಬೇಕು ಅಂತ ಹೋಗಿದ್ರಿ ಹೋಗಿದ್ದೆ ಟೈಲರಿಂಗ್ ಕಲಿಯೋ ಸಂದರ್ಭದಲ್ಲಿ ಅಲ್ಲಿ ನೀವು ನುಡಿಸುವಾಗ ಮಿಷಿನ್ ಅದರ ಧ್ವನಿಯಲ್ಲೂ ನೀವು ಜನಪದ ಸೊಗಡನ್ನ ಕಂಡ್ರಿ ಹೌದೌದು ಗುರುಗಳೇ
ಓ ಈ ಮನುಷ್ಯ ಒಬ್ಬ ಕಲಾವಿದ ಇಲ್ಲಿಗೆ ಸರಿ ಇಲ್ಲ ಇದು ಸರಿ ಇಲ್ಲ ನೀನು ಆಡ ಹೇಳ್ಕೊಂಡ ಇರಪ್ಪ ಅಂತ ಕಳಿಸ್ಬಿಟ್ರು ಇಷ್ಟೊತ್ತು ನಮ್ಮ ನಮ್ಮೊಡಗಿದ್ದು ನಿಮ್ಮ ಅನುಭವಗಳನ್ನ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದೆ ಅಲ್ದೆ ನೀವು ಕಲ್ತಿರೋ ಸಾಕಷ್ಟು ಜನಪದ ಸಂಗೀತ ಉಪಕರಣಗಳನ್ನ ಉಳಿಸಿತ್ತು ಅಲ್ದೆ ಅದ್ರ ಜೊತೆಗೆ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿದ್ರಿ ಶೋಭಾನೆ ಗೀತೆ ಹಾಡಿದ್ರಿ ಜನಪದ ಗೀತೆ ಹಾಡಿದ್ರಿ ಆಮೇಲೆ ಭಕ್ತಿ ಪ್ರಧಾನ ಶೋಕ ಪ್ರಧಾನ ಹಾಡುಗಳನ್ನ ಹಾಡೋದ್ರ ಮೂಲಕ ನಮ್ಮ ಮನಸ್ಸನ್ನ ರಂಜಿಸಿದ್ರಿ ನಮ್ಮ ವೀಕ್ಷಕರಿಗೂ ಕೂಡ ಇದು ಇಷ್ಟವಾಗಿದೆ ಅನ್ಕೋತೀನಿ ಮಹದೇವರೇ ತುಂಬಾ ಧನ್ಯವಾದಗಳು ವೀಕ್ಷಕರೇ ನಮ್ಮ ಶಾಖ್ಯಾ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅದರಲ್ಲಿ ಬರೋ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಇವಂತ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಬೆಳೆಸಬೇಕು ಅಂತ ಕೇಳ್ಕೊತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ.